ನಮ್ಮ ಮನೆಯಲ್ಲಿರೋ ಹೂವಿನ ಗಿಡದಲ್ಲಿ ತುಂಬ ಕಡಿಮೆ ಹೂ ಬಿಡ್ತಿದೆ ಅನ್ನೋ ಪ್ರಶ್ನೆ ನಿಮಗಿದೆಯಾ? ಆಗಿದ್ರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ನೋಡಲೇಬೇಕು. ಈ ಒಂದೇ ಒಂದು ಸ್ಪೂನ್ ಫರ್ಟಿಲೈಸರ್ನ ಮಿಕ್ಸ್ ಮಾಡಿ ಹೂವಿನ ಗಿಡಕ್ಕೆ ಹಾಕಿದ್ರೆ ಸಾಕು, ಅಕ್ಕಪಕ್ಕದ ಮನೆಯವ್ರ ಕಣ್ಣು ನಿಮ್ಮ ಮನೆ ಗಿಡದ ಮೇಲಿರೋದಂತೂ 100% ಗ್ಯಾರಂಟಿ. ಮತ್ತೆ ಆಗ್ತಾಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪೊಟ್ಯಾಶ್ ಪೌಡರ್. ತುಂಬಾ ದಿನದಿಂದ ಈ ಫರ್ಟಿಲೈಸರ್ ಬಗ್ಗೆ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಫ್ಲವರಿಂಗ್ ಫರ್ಟಿಲೈಸರ್ ಅಂದ್ರೆ ತಪ್ಪಾಗಲ್ಲ. ಗಿಡದ ಥ್ರೂ ಔಟ್ ಲೈಫ್ಗೆ ಇಂಪಾರ್ಟೆಂಟ್ ಆದಂತಹ ಫರ್ಟಿಲೈಸರ್ ಇದು. ಫ್ಲವರಿಂಗ್ ಆ್ಯಂಡ್ ಫ್ರೂಟಿಂಗಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ಪೊಟ್ಯಾಶಿಯಂ ಆಕ್ಸೈಡ್. ಗಿಡಗಳಿಗೆ ಬೇಕಾಗಿರೋ ಮೂರು ಮೇನ್ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ನಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಎಕ್ಸಲೆಂಟ್ ಫರ್ಟಿಲೈಸರ್. ಫ್ಲವರ್ ಸೈಜ್ ಆಗಿರ್ಬೋದು, ಗ್ರೋತ್ ಆ್ಯಂಡ್ ರೂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಸಾಯಿಲ್ ಪಿ ಎಚ್ನ ಜಾಸ್ತಿ ಮಾಡೋದ್ರಿಂದ ನೀವು ಹೈಡ್ರೇಂಜಿಯಾ ಹಾಗೆ ಅಜೇಲಿಯಾ ಈ ಎರಡು ಗಿಡಗಳನ್ನ ಬಿಟ್ಟು ಬೇರೆ ಎಲ್ಲ ಪ್ಲ್ಯಾಂಟ್ಸ್ಗೆ ಉಪಯೋಗಿಸ್ಬೋದು. ಈ ಫರ್ಟಿಲೈಸರ್ನ ನೀವು ಡೈರೆಕ್ಟಾಗಿ ಪಾಟಿಗೆನೇ ಹಾಕ್ಬೋದು. ದೊಡ್ಡ ಪಾಟ್ ಆದರೆ ಒಂದು ಚಮಚ, ಚಿಕ್ಕ ಪಾಟ್ ಅಂದರೆ 6-7 ಇಂಚ್ ಪಾಟ್ ಆದರೆ ಅರ್ಧ ಅಥವಾ ಕಾಲು ಚಮಚನ ನೀವು ಯೂಸ್ ಮಾಡ್ಬೋದು. ನೀರಿನಲ್ಲಿ ಡಿಸಾಲ್ವ್ ಮಾಡಿ ಕೂಡ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಬೇರಿಗೆ ಬೇಗನೆ ಇದರ ಅಂಶ ದೊರಕುತ್ತೆ. ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಫರ್ಟಿಲೈಸರ್ನ ಆನ್ಲೈನ್ ಶಾಪ್ನಲ್ಲಿ ತಗೊಳ್ಳೋದಕ್ಕಿಂತ ಹತ್ತಿರದ ಫರ್ಟಿಲೈಸರ್ ಶಾಪ್ಗೆ ಹೋದರೆ 30 ರುಪೀಸ್ಗೆ 250 ಗ್ರಾಮ್ ಆ ಥರ ನಿಮಗೆ ಸಿಗುತ್ತೆ. ಆ್ಯಂಡ್ ತುಂಬ ಚೀಪಾಗಿಯೂ ಕೂಡ ಈ ಫರ್ಟಿಲೈಸರ್ ಅವೈಲಬಲ್ ಇದೆ. ತಿಂಗಳಿಗೆ ಒಂದ್ಸತಿ ಈ ಫರ್ಟಿಲೈಸರ್ಸ್ನ ಉಪಯೋಗಿಸಿ. ಕಂಟಿನ್ಯೂಯಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಆಗಿ ಹಾಕಿದ್ರೆ ಲೈಕ್ ಓವರ್ ಡೋಸ್ ಆದರೆ ಗಿಡ ಸಾಯುವಂಥ ಚಾನ್ಸಸ್ ತುಂಬಾ ಇದೆ. ಈ ಪೊಟ್ಯಾಶ್ ಪೌಡರ್ನ ಉಪಯೋಗಿಸೋದ್ರಿಂದ ಗಿಡದಲ್ಲಿ ಖಂಡಿತವಾಗ್ಲೂ ಫ್ಲವರಿಂಗ್ ಆಗುತ್ತೆ. ಮತ್ತೆ ಆಗ್ತಾಡ, ನೀವು ಕೂಡ ಪೊಟ್ಯಾಶ್ ಪೌಡರ್ನ ಈ ಕೂಡಲೇ ನಿಮ್ಮ ಗಿಡಗಳಿಗೆ ಹಾಕಿ ಆ್ಯಂಡ್ ಒಳ್ಳೆ ಫ್ಲವರಿಂಗ್ನ ಪಡೀರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ನಿಮಗೆ ಬೋನ್ ಮೀಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದೊಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್. ಮೀನಿನ ಮೂಳೆ ಅಥವಾ ಸತ್ತ ಪ್ರಾಣಿಗಳ ಮೂಳೆನ ಹೈಯೆಸ್ಟ್ ಟೆಂಪರೇಚರ್ನಲ್ಲಿ ಸ್ಟೀಮ್ ಮಾಡ್ತಾರೆ. ನಂತರ ಇದನ್ನು ಪೌಡರ್ಡ್ ಮಾಡಿ ಸೇಲ್ ಮಾಡ್ತಾರೆ. ಅದಕ್ಕೆ ಇದನ್ನು ಬೋನ್ ಮೀಲ್ ಅಂತ ಕರೀತಾರೆ. ಅದೇ ಕಾರಣಕ್ಕೆ ಇದು ರಿಚ್ ಇನ್ ಫಾಸ್ಫರಸ್ ಹಾಗೆ ಕ್ಯಾಲ್ಶಿಯಂ ಆ್ಯಂಡ್ ನೈಟ್ರೋಜನ್ ಅಂಶಗಳನ್ನ ಹೊಂದಿರುತ್ತೆ. ಈ ಅಂಶಗಳು ಎಸ್ಪೆಷಲಿ ಬೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ತರಕಾರಿ ಅಥವಾ ಹೂವಿನ ಗಿಡದ ಇಳುವರಿನ ಹೆಚ್ಚು ಮಾಡೋದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ. ಇದರ ಸ್ಮೆಲ್ ತುಂಬಾ ಕೆಟ್ಟದಾಗಿರುತ್ತೆ. ನಿಮಗೇನಾದರೂ ಬೋನ್ ಮೀಲ್ನ ಉಪಯೋಗಿಸೋಗೆ ಇಷ್ಟ ಇಲ್ಲ ಅಂದರೆ ನೀವು ಅಡುಗೆ ಮನೆಯಲ್ಲಿರುವಂತಹ 3 ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ನೀವೇ ಮನೆಯಲ್ಲಿ ಈಸಿಯಾಗಿ ತಯಾರಿಸ್ಬೋದು. ನಿಮಗೇನಾದರೂ ಆ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೋನ್ ಮೀಲ್ ಉಪಯೋಗಿಸೋದ್ರಿಂದ ಗಿಡಗಳಿಗೆ ತುಂಬಾ ಬೆನಿಫಿಟ್ ಇದೆ. ಗಿಡದ ಗ್ರೋತ್ನ ನ್ಯಾಚುರಲಾಗಿ ಬೂಸ್ಟ್ ಮಾಡುತ್ತೆ. ನಾನು ರೀಸೆಂಟಾಗಿ ನನ್ನ ದ್ರಾಕ್ಷಿ ಗಿಡ ಗ್ರೋತ್ ಆಗ್ತಾನೇ ಇರಲಿಲ್ಲ, 20 ಡೇಸ್ ಹಿಂದೆ ಬೋನ್ ಮೀಲ್ನ ಹಾಕಿದ್ದೆ. ಆ್ಯಂಡ್ ನೋಡಿ ಎಲೆಗಳೆಲ್ಲ ಎಷ್ಟೊಂದು ಶೈನಿಯಾಗಿ ಹೊಸ ಗ್ರೋತ್ ಇಂಪ್ರೂವ್ ಆಗಿದೆ ಅಂತ. ಯಾವ ಗಿಡಗಳಿಗೆ ಈ ಬೋನ್ ಮೀಲ್ನ ಉಪಯೋಗಿಸ್ಬೋದು ಅಂದರೆ ಎಲ್ಲ ಹಣ್ಣು ಹೂವು ತರಕಾರಿ ಗಿಡಗಳಿಗೆ ಈ ಫರ್ಟಿಲೈಸರ್ನ ನೀವು ಉಪಯೋಗಿಸ್ಬೋದು. ಎಸ್ಪೆಷಲಿ ಗುಲಾಬಿ ಗಿಡ, ಡೆಹಲಿಯಾಸ್, ಲಿಲ್ಲೀಸ್ ಹಾಗೆ ಮಲ್ಲಿಗೆ ಗಿಡ ಈ ಹೂವಿನ ಗಿಡಗಳಿಗೆ ಉಪಯೋಗಿಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ದಾಸವಾಳದ ಗಿಡಕ್ಕೆ ಬೋನ್ ಮೀಲ್ನ ಉಪಯೋಗಿಸಿದ್ರೆ ಗಿಡದಲ್ಲಿ ಫ್ಲವರಿಂಗ್ ತುಂಬ ಚೆನ್ನಾಗಾಗಿ ಗಿಡದ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ನರ್ಸರಿಗಳಲ್ಲಿ ನಿಮಗೆ ಬೋನ್ ಮೀಲ್ ಸಿಗುತ್ತೆ. ಇನ್ ಕೇಸ್ ನರ್ಸರಿಲಿ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನ್ ಆಪ್ಷನ್ಗೆ ಹೋಗ್ಬೋದು. ವರ್ಷಕ್ಕೆ 1-2 ಬಾರಿ ನೀವು ಫರ್ಟಿಲೈಸ್ ಮಾಡ್ಬೋದು. ಯಾಕಂದರೆ ಬೋನ್ ಮೀಲ್ ಪಾರ್ಟಿಕಲ್ಸ್ ಹಾರ್ಡ್ ಆಗಿರೋದ್ರಿಂದ ನೀರಿನ ಜೊತೆ ಡಿಸಾಲ್ವ್ ಆಗಿ ಮಣ್ಣಲ್ಲಿ ಸೇರೋಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅರೌಂಡ್ 4 ತಿಂಗಳಿಗೆ ಒಂದ್ಸತಿ ನೀವು ಇದನ್ನು ಯೂಸ್ ಮಾಡ್ಬೋದು.
ಕಂಟೈನರ್ ಗಾರ್ಡನಿಂಗ್ ಅಂದರೆ ನೀವು ಟೆರೇಸ್ ಗಾರ್ಡನ್ ಆಗಿರ್ಬೋದು, ಪಾಟಲ್ಲಿ ಗ್ರೋ ಮಾಡೋರಾಗಿದ್ದರೆ ಈ ಥರದ ಫರ್ಟಿಲೈಸರ್ಸ್ನ ಉಪಯೋಗಿಸಿದ್ರೆ ನಿಮ್ಮ ಗಿಡದ ಗ್ರೋತ್ ಚೆನ್ನಾಗಿರುತ್ತೆ. ಬೋನ್ ಮೀಲ್ ಬಳಸೋದ್ರಿಂದ ಗಿಡದ ಫ್ಲವರಿಂಗಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಎಪ್ಸಮ್ ಸಾಲ್ಟ್ ಬಗ್ಗೆ ತಿಳಿಸ್ತೀನಿ. ಆ್ಯಕ್ಚುಯಲ್ ಆಗಿ ಇದನ್ನು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಕರೀತಾರೆ. ಗಿಡಗಳಿಗೆ ಎಪ್ಸಮ್ ಸಾಲ್ಟ್ ಉಪಯೋಗಿಸೋದ್ರಿಂದ ಫ್ಲವರಿಂಗ್ ಅಷ್ಟೇ ಅಲ್ಲ, ಇನ್ನು ತುಂಬ ಬೆನಿಫಿಟ್ಸ್ ಇದೆ. ಗಿಡಗಳು ಗ್ರೀನಿಶ್ ಆಗಿರಬೇಕು ಅಂದರೆ ಗಿಡದಲ್ಲಿ ಕ್ಲೋರೋಫಿಲ್ ಅನ್ನೋ ಒಂದು ಅಂಶ ಇರುತ್ತೆ, ಆ ಅಂಶ ಈ ಎಪ್ಸಮ್ ಸಾಲ್ಟಲ್ಲಿ ಇದೆ. ಯಾವುದಾದ್ರೂ ಗಿಡ ಯೆಲ್ಲೋಯಿಶ್ ಆಗಿದೆ ಅಂದರೆ ನೀವು ಈ ಎಪ್ಸಮ್ ಸಾಲ್ಟ್ನ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಅದು ಗ್ರೀನಿಶ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಜಾಸ್ತಿ ಹೂ ಬಿಡೋಕೆ ಹಾಗೆ ಸೀಡ್ಸ್ ಜರ್ಮಿನೇಷನ್ಗೆ ಇದು ತುಂಬ ಯೂಸ್ ಮಾಡ್ತಾರೆ. ಗಿಡದಲ್ಲಿ ಮೊಗ್ಗಾಗ್ತಿದೆ ಆದರೆ ಹೂವು ಹರಳುತ್ತಿಲ್ಲ ಅಂದರೆ ನೀವು ಈ ಎಪ್ಸಮ್ ಸಾಲ್ಟ್ನ ಆ ಗಿಡಕ್ಕೆ ಸ್ಪ್ರೇ ಮಾಡಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಸಹ ಗಿಡಕ್ಕೆ ಹಾಕ್ಬೋದು. ಪಾಟಿಗೂ ಕೂಡ ಡೈರೆಕ್ಟಾಗಿ ನೀವು ಹಾಕ್ಬೋದು. ಈ ಫರ್ಟಿಲೈಸರ್ನ ನೀವು ಎಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೂ ಕೂಡ ಉಪಯೋಗಿಸ್ಬೋದು. ತುಂಬ ಮುಖ್ಯವಾಗಿ ಇದು ಗುಲಾಬಿ ಗಿಡಕ್ಕೆ ಒಂದು ಬೆಸ್ಟ್ ರಿಸಲ್ಟ್ ಆಗಿ ಕೊಡುತ್ತೆ. ಈ ಫರ್ಟಿಲೈಸರ್ ನರ್ಸರಿಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ನೀವು ಕೂಡ ಈ ಫರ್ಟಿಲೈಸರ್ಸ್ನ ಉಪಯೋಗಿಸಿ ಮತ್ತು ರಿಸಲ್ಟ್ ಬಂದ ಮೇಲೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.